ಎಲ್ಲರಿಗೂ ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಕೇವಲ ಎರಡು ವಸ್ತುಗಳನ್ನು ಬಳಸಿಕೊಂಡು ಒಂದು ರುಚಿಕರವಾದಂತಹ ಸ್ವೀಟನ್ನು ತಯಾರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನಿಲ್ಲಿ ಸ್ವೀಟ್ ಮಾಡೋದಕ್ಕೆ ಅರ್ಧ ಲೀಟರ್ನಷ್ಟು ಹಾಲನ್ನು ತಗೋತಾ ಇದ್ದೀನಿ. ಅದನ್ನು ಇವಾಗ ಒಂದು ಪ್ಯಾನಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಹಾಲನ್ನ ನಾವು ಕಾಯಿಸ್ಕೊಳ್ಳೋಕ್ಕಿಡೋಣ. ಹಾಲು ಕಾಯೋದಕ್ಕಿಡೋಣ. ಕಾಯೋವರೆಗೂ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಟು ಕಾಯಿಸ್ಕೊಳ್ಳೋಣ. ನೋಡಿ, ಹಾಲು ಕುದಿ ಬರ್ತಾ ಇದೆ. ಈಗ ಫ್ಲೇಮನ್ನು ಕಡಿಮೆ ಮಾಡಿಕೊಂಡು ಒಂದು ಸ್ಪ್ಯಾಚುಲ ತಗೊಂಡು ತಿರುಗಿಸ್ತಾ ಇರಬೇಕು. ಎಷ್ಟು ತಿರುಗಿಸ್ಬೇಕಪ್ಪ ಅಂದರೆ ಇದು ಫುಲ್ ಗಟ್ಟಿಯಾಗತ್ತೆ ಅಲ್ಲಿವರೆಗೂ ತಿರುಗಿಸ್ಬೇಕು. ಈ ಸ್ವೀಟ್ ಮಾಡೋದಕ್ಕೆ ನಮಗೆ ತುಂಬಾ ಪೇಷನ್ಸ್ ಬೇಕಾಗತ್ತೆ, ಹಾಗೆ ತುಂಬ ಟೈಮ್ ಹಿಡಿಯತ್ತೆ. ಇದು ಹೀಗೆ ತಿರುಗಿಸ್ತಾನೇ ಇರಬೇಕು, ಇಲ್ಲಾಂದರೆ ಸೈಡ್ಗಳಲ್ಲಿ ಅಂಟ್ಕೊಂಡ್ಬಿಟ್ರೆ ಅದು ಕಲರ್ ಚೇಂಜ್ ಆಗಿಬಿಡತ್ತೆ. ಹಾಗೆ ಆ ಕೆನೆಯೆಲ್ಲ ಹೋಗಿ ಪಕ್ಕಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಆ ಕೆನೆನೆಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹಾಲು ಜೊತೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ಈಗ ಹಾಲು ಅರ್ಧದಷ್ಟು ಗಟ್ಟಿಯಾಗಿದೆ. ಇಷ್ಟ ಆಗೋದಕ್ಕೇ ನನಗೆ ಅರ್ಧ ಗಂಟೆ ಆಗಿದೆ. ನಾನು ಮುಂಚೆನೇ ಹೇಳ್ದಂಗೆ ತುಂಬಾ ಪೇಷನ್ಸಿಂದ ಈ ಸ್ವೀಟನ್ನ ಮಾಡಬೇಕಾಗತ್ತೆ. ನೋಡಿ, ಅರ್ಧ ಲೀಟ್ರ್ ಹಾಲಿಗೆ ಇಷ್ಟಾಗತ್ತೆ. ನೋಡ್ಬೋದು ಇಷ್ಟು ಗಟ್ಟಿ ಆಗೋದಕ್ಕೆ ಆ ಹಾಲು 45 ಮಿನಿಟ್ಸಿಂದ 50 ಮಿನಿಟ್ಸ್ವರೆಗೂ ಆಗುತ್ತೆ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿದ್ರೆ. ಈಗ ನಾನು ಈ ಸ್ಟೇಜಲ್ಲಿ ಒಂದು 2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೋತೀನಿ. 2 ಸ್ಪೂನ್ ಸಾಕಾಗತ್ತೆ, ನಾನು ಅರ್ಧ ಲೀಟ್ರ್ ಅಷ್ಟೇ ಹಾಲು ತೊಗೊಂಡಿರೋದ್ರಿಂದ. ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದು ತಳ ಬಿಡುತ್ತೆ, ನಮಗೆ ಗೊತ್ತಾಗತ್ತೆ, ಅದು ತಳ ಬಿಡೋದು ಗೊತ್ತಾಗತ್ತೆ. ಆ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ಇವಾಗ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇರ್ಬೋದು. ಈಗ ಹೆತ್ತಿದ್ರೆ ತಳ ಬಿಡಬೇಕು, ಇನ್ನೊಂದು 2 ಸೆಕೆಂಡ್ 3 ಸೆಕೆಂಡ್ ಅಷ್ಟೇ. ನೋಡ್ಬೋದು ಇವಾಗ, ನೋಡಿ ನನ್ನ ಕೈ ಆಡಿಸಿದಾಗ ಅದು ಅಂಟ್ಕೊಳ್ಳಲ್ಲ ತಳಕ್ಕೆ, ತವಾದಿಂದ ಮೇಲೆ ಬರುತ್ತೆ. ಸೊ ಇವಾಗ ನಾವು ಗ್ಯಾಸ್ ಆಫ್ ಮಾಡಿಬಿಡೋಣ. ಇದು ಸ್ವಲ್ಪ ಬಿಸಿ ಇದೆ, ಮುಟ್ಟೋಕ್ಕಾಗಲ್ಲ. ಸೊ ಒಂದು ಸ್ವಲ್ಪ ಮುಟ್ಟೋ ಥರ ಆಗಲಿ ಆವಾಗ ನಾವು ಇದನ್ನು ಯಾವ ಶೇಪ್ ಬೇಕೋ ಆ ಶೇಪ್ಗೆ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಅಷ್ಟು ಬಿಸಿ ಇಲ್ಲ, ಮುಟ್ಬೋದು, ಅಷ್ಟು ಬಿಸಿ ಇದೆ. ಈಗ ಈ ಸ್ಟೇಜಲ್ಲಿ ನಾವು ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊಂಡು ಶೇಪ್ ಮಾಡ್ಕೊಳ್ಳೋಣ. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳೋಣ. ನಿಮ್ಗೆ ಏನಾದರೂ ಇನ್ನೂ ಕಲ್ಲರ್ ಬೇಕು ಅಂತಂದರೆ ಹಾಕ್ಕೋಬೋದು. ಈ ಕೇಸರಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಹಾಕ್ಕೋಬೋದು. ನೋಡಿ, ನಾನು ಈ ಶೇಪಲ್ಲಿ ಮಾಡಿದ್ದೀನಿ. ನೋಡಿ, ರೌಂಡಾಗೂ ಇಟ್ಕೋಬೋದು, ಇಲ್ಲಾಂದರೆ ಅದನ್ನು ಈ ಥರ ಪ್ರೆಸ್ ಮಾಡಿ ಸಹ ಇಟ್ಕೋಬೋದು. ಸ್ವೀಟು ರೆಡಿಯಾಗಿದೆ. ನೋಡಿ, 2 ಇಂಗ್ರೀಡಿಯೆಂಟ್ಸ್, ಹಾಲು ಮತ್ತು ಸಕ್ಕರೆ ಬಳಸ್ಕೊಂಡು ಒಂದು ರುಚಿಯಾದಂಥ ಸ್ವೀಟನ್ನು ತಯಾರಿಸಿದ್ದೀನಿ. ನಿಮಗೂ ಇದು ಇಷ್ಟ ಆಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.